ಬಹುಶಃ ನಿನ್ನೆ ಕಾರ್ಯಕ್ರಮ ಒಂದು ಐತಿಹಾಸಿಕವಾದ ಕಾರ್ಯಕ್ರಮವಾಗಿ ಪರಿವರ್ತನೆ ಮಾಡಬಹುದಾಗಿತ್ತು. ಇನ್ನು ಚೆನ್ನಾಗಾಯ್ತು ಕಾರ್ಯಕ್ರಮ. ನಿನ್ನೆ ಕೇವಲ 48 ಗಂಟೆಯಲ್ಲಿ ನಾನೇನು ಸೂಚನೆ ಕೊಟ್ಟೆ ಆ ಸೂಚನೆ ಮೇರೆಗೆ ನಡೆದಂತ ಕಾರ್ಯಕ್ರಮ ನಿನ್ನೆ. ಇದನ್ನ ನಾನು ಕಾಂಗ್ರೆಸ್ ನಾಯಕರುಗಳು ದಂಡ ದಂಡೆ ಹೋಗ್ತಾ ಇದ್ದೆ ನೋಡ್ತಾ ಇದ್ದೀನಿ ಇಡೀ ರಾಜ್ಯದಲ್ಲಿ. ಇಲ್ಲಿ ನನ್ನ ಏಕಾಂಗಿ ಹೋರಾಟ ನನ್ನ ಪಕ್ಷದ ಕಾರ್ಯಕರ್ತರ ಜೊತೆ ದಂಡ ದಂಡೆ ಹೋಗಿ ತುಮಕೂರು, ಕೋಲಾರ, ದೊಡ್ಡಬಳ್ಳಾಪುರದಲ್ಲಿ, ಮೈಸೂರಿನಲ್ಲಿ, ನಿನ್ನೆ ಮಂಡ್ಯದಲ್ಲಿ ಅವ್ರ ಕಾರ್ಯಕ್ರಮದ ಯಶಸ್ಸು ಎಷ್ಟು ಮಟ್ಟಿಗೆ ಆಗಿದೆ ಅದು ಪ್ರಜಾಧ್ವನಿ ಅಲ್ಲ ಜನತಾ ಧ್ವನಿ ಅದು. ಅದು ಯಾಕೆಂದ್ರೆ ಅವ್ರು ಹೆಚ್ಚಿಗೆ ಮಾತಾಡಿದ್ರೆ ಜನತಾದಳದ ಮೇಲೆ. ಬಿಜೆಪಿಯವರು ಕಾಂಗ್ರೆಸ್ ಅವರು ಮಾತಾಡಿದ್ದು ಜನತಾದಳದ ನಾಯಕ ಕುಮಾರಸ್ವಾಮಿ ಬಗ್ಗೆನೆ ಮಾತನಾಡಿದ್ದಾರೆ. ಎಲ್ಲಾ ನಾಯಕರುಗಳು ಕುಮಾರಸ್ವಾಮಿ ಬದನೆ ಮಾಡವ್ರೆ. ಅದು ಪ್ರಜಾಧ್ವನಿಗಿಂತ ಹೆಚ್ಚಾಗಿ ಪ್ರಜೆಗಳ ಸಮಸ್ಯೆಗಳಿಗೆ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಾತನಾಡಬೇಕಾದಂತ ಕಾಂಗ್ರೆಸ್ನವರು ಪ್ರಜಾಧ್ವನಿ ಹೆಸರಿಟ್ಟು ಪ್ರಜೆಗಳ ವಿಷಯಗಳನ್ನ ಬಿಟ್ಟು ಕುಮಾರಸ್ವಾಮಿ ಭಜನೆ ಮಾಡಿರೋದೆ ಧ್ವನಿಯಲ್ಲಿ ಅಂದ್ರೆ ಅದು ಕುಮಾರ ಧ್ವನಿ ಆಗಿದೆ. ಕುಮಾರ ಧ್ವನಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ನನ್ನ ಅಭಿಪ್ರಾಯದಲ್ಲಿ ಆ ಭಾಗದಲ್ಲಿ ಅವರ ಸಭೆಗಳಲ್ಲಿ ಮಾತಾಡಿರೋದು ನೋಡಿದಾಗ ನಂತರ ಒಂದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಪದೇ ಪದೇ ಜನಗಳನ್ನ ಕಾರ್ಯಕರ್ತರನ್ನ ಏನೋ ನಾವು ಡಿಸ್ಟರ್ಬ್ ಮಾಡಬಹುದು ಅಂತ ತಿಳ್ಕೊಂಡಿರ್ಬೋದು. ಶಿವಕುಮಾರ್ ಅವರು ಕಾಂಗ್ರೆಸ್ ಅಧ್ಯಕ್ಷರು, ಒಂದು ಮಾತು ಹೇಳ್ತೀನಿ ಅವರಿಗೆ. ಜನತಾದಳ ಮುಂದಿನ ದಿನಗಳಲ್ಲಿ ಇದು ಕರ್ನಾಟಕಕ್ಕೆ ಸೀಮಿತ ಅಲ್ಲ. ಅವರು ಹೇಳೋ ಪ್ರಕಾರ 4-5 ಜಿಲ್ಲೆ ಮಾತ್ರ ಇದ್ರ ಶಕ್ತಿ ಅಂತ ಏನ್ ಹೇಳ್ತಾರೆ. ಈ ಚುನಾವಣೆ ಇಡೀ ರಾಜ್ಯದ ಉದ್ದಗಲಕ್ಕೂ ಜನತಾದಳದ ಶಕ್ತಿ ಇವತ್ತು ಪ್ರಾರಂಭ ಆಗಿದೆ. 3-4 ಜಿಲ್ಲೆಯಲ್ಲಿ ಇದ್ದಂತ ಶಕ್ತಿ ಇಡೀ ರಾಜ್ಯದಾದ್ಯಂತ ಜನತಾದಳದ ಧ್ವನಿ, ಜನತಾದಳದ ಶಕ್ತಿ ವೃದ್ಧಿ ಆಗ್ತಾ ಇದೆ. ಜನತಾದಳವನ್ನು ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿದಿನ ಚುನಾವಣೆ ಆದ್ಮೇಲೆ. ನಾನು ನಾಡಿನ ಜನತೆ ಮುಂದೆ ಹೇಳಿರೋದು, ಈ ಬಾರಿ 5 ವರ್ಷದ ಆಡಳಿತವನ್ನ ನನಗೆ ಕೊಟ್ರೆ, ನಾಡಿನ ಜನತೆ ಆಶೀರ್ವಾದ ಮಾಡಿದ್ರೆ, ಈ ಪಂಚರತ್ನ ಯೋಜನೆಗಳೇನಿದೆ ಈ ಯೋಜನೆಗಳ ಮುಖಾಂತರ ಪ್ರತಿ ಕುಟುಂಬಗಳ ಬದುಕಿಗೆ ಒಂದು ದೊಡ್ಡ ಭವಿಷ್ಯವನ್ನ ಪರಿವರ್ತನೆ ತಂದುಕೊಡದೇ ಇದ್ರೆ, ಈ ಬಡತನವನ್ನ ಹೋಗಲಾಡಿಸದೇ ಇದ್ರೆ ಈ ಪಕ್ಷ ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿರೋದು. 5 ವರ್ಷದ ಸಂಪೂರ್ಣ ಸರ್ಕಾರ ಕೊಟ್ಟು ನಾನು ಕೆಲಸದಲ್ಲಿ ವಿಫಲನಾದಾಗ ಮಾತ್ರ. ಪಾಪ ಅವ್ರಿಗೆ ಕನ್ನಡ ಬರೆದಿದ್ರೆ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ, ಯಾಕೆಂದ್ರೆ ಈಗ ಅವರು ಕನ್ನಡ ಬಿಟ್ಟುಬಿಟ್ಟವ್ರೆ. ಬೇಕಾದಂತ ಶ್ಲೋಕಗಳು ಹೇಳ್ಕೊಂಡು ಹೋಗ್ತಾರೆ, ಕೆಲವು ಕಡೆ ಯಾರೋ ಬರ್ಕೊಟ್ಟಿರ್ತಾರೆ, ಉರು ಹೊಡ್ಕೊಂಡು ಹೇಳ್ತಾರೆ ಶ್ಲೋಕನ ನೋಡಿದೀನಿ. ಅವರಿಗೆ ಏನಾದ್ರೂ ನಾನು ಮಾತಾಡಿರೋದು ಅರ್ಥ ಆಗದೆ ಇದ್ರೆ ಅವ್ರು ಯಾವ್ದು ಟೀಮ್ ಇಟ್ಕೊಂಡವರಲ್ಲ, ಈಗ 4-5 ಟೀಮ್ ಇಟ್ಕೊಂಡವ್ರೆ, ಒಂದ್ ಟೀಮ್ ಅಲ್ಲ ಬರ್ಕೊಡಕ್ಕೆ. ಆ 4-5 ಟೀಮ್ಗಳೇನು ಇಟ್ಕೊಂಡವ್ರೆ, ಅವ್ರ ಹತ್ರ ಒಂಥರ ಕ್ಯಾಸೆಟ್ ತರಿಸ್ಕೊಂಡು ಆನ್ ಮಾಡಿ ಕುಮಾರಸ್ವಾಮಿ ಏನ್ ಹೇಳ್ತಾ ಇದ್ದಾನೆ ಅಂತಕ್ಕಂಥದನ್ನ ಒಂದ್ಸಲ ಇನ್ನೊಂದ್ಸಲ ಕೇಳ್ಕೊಳ್ಳಿ ಪಾಪ ಅವರು. ಶಿವಕುಮಾರ್ ಅವರು, ನಾನು ಜನತಾದಳವನ್ನ ನಾಳೆ ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿಲ್ಲ. ಜನತಾದಳಕ್ಕೆ ಸಂಪೂರ್ಣ ಬಹುಮತ ಕೊಟ್ಟು ಈ ನಾಡಿನ ಜನತೆ, ನಾನು ಈ ನಾಡಿನ ಜನತೆಗೆ ಕೊಟ್ಟಂತ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತರದೇ ಇದ್ರೆ ಪಕ್ಷ ವಿಸರ್ಜನೆ ಮಾಡ್ತೀನಿ ಎಂದಿದ್ದೇನೆ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.